ಹೊಸದಾದ್ರು ವಾಲು ಚಲನೆಯಲ್ಲಿ ವಾಲು ಚಲನೆ ಹೊಸದಾದ ಉಸ್ಮಾನ್ ಸವರ್ ಎಲ್ಲ ಪಕ್ಕ ಪೋಯ್ಟು ಒಂದನೇದಾಗಿ ನಾವಿಲ್ಲಿ ಹೇಳಲಿಕ್ಕಿರೋದು ಏನಂತ ಹೇಳಿದರೆ, ಸಾಮಾಜಿಕ ಜಾಲತಾಣದಲ್ಲಿ ಪ್ರಚಾರ ಆದ ಹಾಗೆ ಹಾಜಿ ಸೈಯದ್ ಫಜಲ್ ಕೊಯಮ್ಮ ಕೋರತ್ತಂಗ ಹಾಜಿ ಇವರ ಮೇಲೆ ನೆಲ್ಲಿಯಾಡಿ ಮಸೀದಿಯಲ್ಲಿ ಯಾವುದೇ ರೀತಿಯ ಹಲ್ಲೆ ಆಗಿರುವುದಿಲ್ಲ. ಮಸೀದಿಯ ಸಭಾಂಗಣದಲ್ಲಿ ನಡೆದ ಸಭೆಯ ಸಂದರ್ಭದಲ್ಲಿ ಉಂಟಾದ ಘಟನೆಯಲ್ಲಿ ಯಾವುದೇ ಸಂಘ ಸಂಘಟನೆ ಪಕ್ಷಗಳ ಪಾತ್ರ ಇರುವುದಿಲ್ಲ. ಈ ಘಟನೆಯು ನೆಲ್ಲಿಯಾಡಿ ಜಮಾತರು ವರ್ಸಸ್ ಉಸ್ಮಾನ್ ಸಹೋದರರು ಎಂಬ ರೀತಿಯಲ್ಲಿ ಮಾತ್ರ ನಡೆದಿರುತ್ತದೆ. ನಮ್ಮ ಬದ್ರಿಯಾಜಮ್ಮ ಮಸೀದಿ ನೆಲ್ಲಿಯಾಡಿಯ ಕಂಪೌಂಡಿನೊಳಗೆ ಮಸೀದಿ ಅದಕ್ಕೆ ಸಂಬಂಧಪಟ್ಟ ಕೆಲಸ ಕಾರ್ಯಗಳ ಹೊರತು ಯಾವುದೇ ಪಕ್ಷ ಸಂಘಟನೆ ಧಾರ್ಮಿಕ ಸಂಘಟನೆಯಾಗಲಿ ಸಾಮಾಜಿಕ ಆಗಿರಲಿ ಅಥವಾ ಇತರ ಯಾವುದೇ ಸಂಘಟನೆಗಳ ಕೆಲಸ ಕಾರ್ಯಗಳಿಗೆ ಅವಕಾಶ ಇಲ್ಲ, ಅಲ್ಲಿ ಪ್ರಚಾರ ಕೂಡ ಮಾಡುವಂತಿಲ್ಲ. ಮೊನ್ನೆ ನಮ್ಮ ಜುಮ್ಮಾ ಮಸೀದಿಯ ವಠಾರದಲ್ಲಿ ನಮ್ಮ ವರ್ಷದಂತೆ ಮೊನ್ನೆ ಜನವರಿ ಒಂದು ಮಹಾಸಭೆ ಕರೆಯಲಾಯಿತು. ಅದು ನಾನು ಇದರಲ್ಲಿ ಇದ್ದಾಗಿ ಓದಬೇಕು ಹೇಳಬೇಕು. ಪ್ರತಿ ವರ್ಷ ಆಗುವ ಹಾಗೆ ಹಾಜಿಯವರ ಸಮ್ಮತಿಯೊಂದಿಗೆ ಮೊನ್ನೆ 19ನೇ ತಾರೀಕಿನಂದು ನಮ್ಮಲ್ಲಿ ಮಹಾಸಭೆ ಆಯಿತು. ಮಹಾಸಭೆಯ ಮಧ್ಯದಲ್ಲಿ ಈ ಉಸ್ಮಾನ್ ಜೌಹರಿ ಅಂತ ಹೇಳುವ ವ್ಯಕ್ತಿ, ಈ ವ್ಯಕ್ತಿ ನೀರಗಟ್ಟೆಯಲ್ಲಿ ವಾಸ ಇರೋದು, ಬಟ್ ಇವರ ತಂದೆ ನಮ್ಮ ನೆಲ್ಲಿಯಾಡಿ ಜಮಾತಿನ ಹಿರಿಯ ಸದಸ್ಯರಾಗಿದ್ದರು. ಅವರು ಮರಣ ಹೊಂದಿ ಅವರು ಆಗ ನೆಲ್ಲಿಯಾಡಿಯಲ್ಲೇ ಇದ್ದರು.
ಅವರ ತಂದೆ ಹೆಸರಿನಲ್ಲಿ ನಮ್ಮ ಜಮಾತಿನಲ್ಲಿ ಒಂದು ಮೆಂಬರ್ಶಿಪ್ ಇತ್ತು, ನಮ್ಮ ಜಮಾತಿನಲ್ಲಿ 300 ಮನೆ ಇದೆ, ಇವರ ಹೆಸರು ಕೂಡ ಇತ್ತು. ಇವರು ಅದೇ ಹೆಸರಿನಲ್ಲಿ ಇವರು ಅದನ್ನು ಮುಂದುವರಿಸಿಕೊಂಡು ಹೋಗಿದರು. ಈಗ ನಮ್ಮ ಜಮಾತಿನಲ್ಲಿ ಒಬ್ಬರು ಇದ್ದರೆ ಅವರನ್ನು ಅವರು ಬೇಡ ಅಂತ ಹೇಳದೆ ನಾವು ಅವರನ್ನು ಹೊರಗೆ ಹಾಕೋದಿಲ್ಲ. ಅದೀಗ ಅವರು ಊರು ಬಿಟ್ಟು ಬೇರೆ ಊರಲ್ಲಿ ಹೋಗಿದ್ದರೂ ಕೂಡ ನಮ್ಮಲ್ಲಿ ಮೆಂಬರ್ ಆಗಿರೋರು ಇದ್ದಾರೆ, ಬೌಂಡ್ರಿ ಸ್ವಲ್ಪ ಆಚೆ ಈಚೆ ಇದ್ದರು. ಆದರೆ ಹೊಸದಾಗಿ ಸೇರಿಸುವಾಗ ನಮಗೊಂದು ಭೌಗೋಳಿಕ ವ್ಯಾಪ್ತಿ ಇದೆ. ಆಚೆ ಕೋಲ್ಕ ಜುಮ್ಮಾ ಮಸ್ಜಿದ್ ಇದೆ, ಉತ್ತರಕ್ಕೆ ಕೊಕ್ಕಡ ಜುಮ್ಮಾ ಮಸ್ಜಿದ್ ಇದೆ, ಪಶ್ಚಿಮಕ್ಕೆ ಕೋಲ್ಪೆ, ಪೂರ್ವಕ್ಕೆ ಬೋಳದ ಬೈಲು ಹೊಸಮಜಲು ಜುಮ್ಮಾ ಮಸ್ಜಿದ್, ದಕ್ಷಿಣಕ್ಕೆ ಪಡುಬೆಟ್ಟ ಜುಮ್ಮಾ ಮಸ್ಜಿದ್. ಈಗ ಎಲ್ಲ ಬದಿಯಲ್ಲಿ ನಾಲ್ಕು ಬದಿಯಲ್ಲೂ ಜಮಾತಿನಿಂದ ಕೂಡಿದ್ದ ಕಾರಣ ನಾವು ಭೌಗೋಳಿಕ ವ್ಯಾಪ್ತಿಯ ಹೊರಗಿರುವವರನ್ನು ಅವರ ಅನುಮತಿ ಇಲ್ಲದೆ ನಾವು ಸೇರಿಸೋದಿಲ್ಲ ಜಮಾತಿಗೆ. ಇವನ ಎರಡು ತಮ್ಮಂದಿರು ಬೇರೆ ಊರಿನಲ್ಲಿ ಮನೆ ಮಾಡಿ ಕೂತಿದ್ದಾರೆ, ಅವರನ್ನು ಸೇರಿಸಬೇಕಂತ ಹಲವು ವರ್ಷಗಳಿಂದ ಇವರು ನಮಗೆ ಮನವಿ ಸಲ್ಲಿಸ್ತಾ ಇದ್ದರು. ಅದನ್ನು ಆಡಳಿತ ಕಮಿಟಿಯವರು ಅಷ್ಟೇ ನಯವಾಗಿ ತಿರಸ್ಕರಿಸ್ತಾ ಇತ್ತು, ನಮ್ಮ ಭೌಗೋಳಿಕ ವ್ಯಾಪ್ತಿಯೊಳಗೆ ಮನೆ ಇಲ್ಲ ಅಂತ ಹೇಳಿ. ಮೊನ್ನೆ ಮಹಾಸಭೆಗೆ ಅವರೊಂದು 4-5 ಜನ ಬಂದು ಗಲಾಟೆ ಮಾಡಿದರು. ಗಲಾಟೆ ಮಾಡಿ ಸ್ವಲ್ಪ ಜಮಾತರ ಮಧ್ಯೆ ಹೊಯ್ಕೆಯಾಗುವ ಸಂದರ್ಭದಲ್ಲಿ ನಾವು ಪೊಲೀಸರನ್ನು ಕರೆಸಿದೆವು. ಪೊಲೀಸ್ ಬಂದು ಅವರು 4 ಜನರನ್ನು ಕರ್ಕೊಂಡು ಹೋದರು. ಆ ಬಗ್ಗೆ ನಾವು ಯಾವುದೇ ಕಂಪ್ಲೇಂಟ್ ಕೊಡಲಿಲ್ಲ. ಅವರು ಬಂದವರು ಕರ್ಕೊಂಡು ಹೋಗಿ ಸರ್ ಅಂತ ಹೇಳಿ ಅವರು ಕರ್ಕೊಂಡು ಹೋದರು. ನಾವು ಮಹಾಸಭೆ ಮುಂದುವರಿಸಿದೆವು. ಹೊಸ ಕಮಿಟಿ ಆಯಿತು. ಹಿಂದೆ ಇಸ್ಮಾಯಿಲ್ ಅಡ್ವೊಕೇಟ್ ಅವರು ಅಧ್ಯಕ್ಷರಾಗಿದ್ದರು, ಈಗ ನಾನು ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದೇನೆ ಕಳೆದ ಶುಕ್ರವಾರದಂದು 19 ತಾರೀಕು ಶುಕ್ರವಾರ. ಆಗ ಈ ಸಂದರ್ಭದಲ್ಲಿ ಹಾಜಿಯವರು ಹೇಳಿದರು, ನೀವು ಮಹಾಸಭೆ ಕಳೆದ ಮೇಲೆ ಒಂದು ದಿನ ನಾನು ಬರ್ತೇನೆ, ಬಂದು ನಿಮಗೆ ಒಂದು ಸಲಹೆ ಸೂಚನೆ ಅದೆಲ್ಲ ಕೊಡ್ತೇನೆ ಅಂತೆಲ್ಲ ಹೇಳಿದರು. ಅದು ಮಂಗಳವಾರ ಬರ್ತೇನೆ ಅಂತ ಹೇಳಿದರು. ಆಗ ಈ ಮಹಾಸಭೆಯ ದಿನ ಸ್ವಲ್ಪ ಸಣ್ಣ ಮಟ್ಟಿನ ಗಲಭೆ ಎಲ್ಲ ಆದ ಕಾರಣ ನಾನು ಅವರಿಗೆ ಫೋನ್ ಮಾಡಿ ಹೇಳಿದೆ, ಗುರುಗಳೇ ನೀವು ಈಗ ಸಡನ್ಲಿ ಬರೋದು ಬೇಡ, ಒಂದು 15-20 ದಿನ ಬಿಟ್ಟು ಬನ್ನಿ. ಈಗ ಸ್ವಲ್ಪ ಜನರೆಲ್ಲ ಸ್ವಲ್ಪ ಗಲಭೆ ಇದರಲ್ಲಿ ಸ್ವಲ್ಪ ಟೆನ್ಷನ್ನಲ್ಲಿದ್ದಾರೆ, ಅದಕ್ಕೆ ನೀವು ಸಭೆಯನ್ನು ಸ್ವಲ್ಪ ದಿನ ಮುಂದೂಡಿ ಅಂತ. ಅದಕ್ಕೆ ಆಯಿತು, ಈಗ ನನಗೆ 15 ದಿನಕ್ಕೆ ಪುರುಸತ್ತಿಲ್ಲ, ನಾನೇ ನಿನಗೆ ಕಾಲ್ ಮಾಡಿ ಹೇಳ್ತೇನೆ, ಆಗ ನೀನು ಇಲ್ಲಿಗೆ ಬಾ, ಕೂರತ್ಗೆ ಬಾ, ನಾನು ನಿಮಗೆ ಡೇಟ್ ಕೊಡ್ತೇನೆ, ಮತ್ತೆ ಒಂದು ದಿನ ಫಿಕ್ಸ್ ಮಾಡಿ ನಾನು ಬರ್ತೇನೆ ಅಂತ ಹೇಳಿದರು. ಅದನ್ನು ನಾನು ಜಮಾತಿನವರಿಗೆಲ್ಲ ಹೇಳಿದೆ, ಮಂಗಳವಾರ ಕೂರತ್ತಂಗಳು ಬರುವುದಿಲ್ಲ, ಆದ ಕಾರಣ ಕಾರ್ಯಕ್ರಮವನ್ನು ನಾವು ಮುಂದೂಡಿದ್ದೇವೆ ಅಂತ ದಿನಾಂಕ ಹೇಳಲಿಲ್ಲ. ಸೋಮವಾರ ರಾತ್ರಿ 9:30 ನಾವು ಲಾಸ್ಟ್ ಮಿನಿಟಿಗೆ ಆಗುವಾಗ ಮನೆಯಲ್ಲಿದ್ದಾಗ ನನಗೆ ಕಾಲ್ ಮಾಡಿ ಹೇಳಿದರು, ನಾನು ಬುಧವಾರ ಬೆಳಿಗ್ಗೆ ಬರ್ತೇನೆ ಅಂತ ಹೇಳಿದರು. ಸರ್, ನೀವು ಮೊನ್ನೆ ಮಂಗಳವಾರ ಬರೋದಿಲ್ಲ ಅಂತ ಹೇಳಿದರೆ ಈಗ ಬುಧವಾರ ಬರ್ತೇನೆ ಅಂತ ಹೇಳಿದರೆ ಒಂದು ದಿನದಲ್ಲಿ ನಾನು ಊರಿನವರನ್ನೆಲ್ಲ ಸೇರಿಸೋದು ಹೇಗೆ? ಅದೆಲ್ಲ ಬುಧವಾರ ನೆಲ್ಲಿಯಾಡಿಯಲ್ಲಿ ಸಂತೆ ಇರುವ ದಿನ, ಎಲ್ಲ ಅವರವರ ಕೆಲಸದಲ್ಲಿ ಮಗ್ನ ಆಗಿರ್ತಾರೆ, ಡ್ರೈವರ್ಗಳಿಗೆ ಬರಲಿಕ್ಕೆ ಆಗೋದಿಲ್ಲ, ಕೂಲಿಯವರಿಗೆ ಬರಲಿಕ್ಕೆ ಆಗೋದಿಲ್ಲ, ವ್ಯಾಪಾರದವರಿಗೆ ಬರಲಿಕ್ಕೆ ಆಗೋದಿಲ್ಲ. ಮತ್ತು ನಮ್ಮ ಜಮಾತಿನ ತುಂಬ ಧರ್ಮ ಕಲಿತವರಿದ್ದಾರೆ, ಗುರುಗಳಾಗಿ ಕೆಲಸ ಮಾಡೋರಿದ್ದಾರೆ, ಅವರಿಗೆಲ್ಲ ಬೆಳಿಗ್ಗೆ 9-9:30 ಅಲ್ಲಲ್ಲೇ ಕೆಲಸದಲ್ಲಿರ್ತಾರೆ, ಅವರಿಗೆಲ್ಲ ಬರಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದೆ. ಅದು ನೀವೆಲ್ಲ ನನಗೆ ಹೇಳಬೇಕಾಗಿಲ್ಲ, ಬರುವವರು ಬರ್ತಾರೆ, ಬರದವರು ಬೇಡ, ನೀವು ಹೇಳುವ ಕೆಲಸ ನಿಮ್ಮದು, ನೀವು ಹೇಳಿ ಜನರನ್ನು ಕರೀರಿ ಅಂತ ಹೇಳಿದರು. ಆಯಿತು ಅಂತ ಹೇಳಿದೆ ನಾನು. ಆಯಿತು ಅಂತ ಹೇಳಿ ಮೀಟಿಂಗ್ ಕರೆದೆವು. ಮೀಟಿಂಗ್ ಕರೆದು 9:00 ಆಗುವಾಗ ಅವರು ಬಂದಿದ್ದಾರೆ. ಬಂದು ಪ್ರಾಸ್ತಾವಿಕವಾಗಿ ಸ್ವಾಗತ ಭಾಷಣಗಳು ಆದ ಮೇಲೆ ಅವರು ಕೆಲವು ಸಲಹೆ ಸೂಚನೆ ಎಲ್ಲ ಹೇಳಲಿಕ್ಕೆ ಶುರು ಮಾಡಿದರು, ಹೀಗೆ 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 ಮಾಡಬೇಕು ಅಂತ. ಈ ಮಧ್ಯದಲ್ಲಿ ಏನಾಯಿತು ಅಂತ ಹೇಳಿದ್ರೆ, ಇವರು ಸಹೋದರರು ಕೂಡ ಇದರ ಮಧ್ಯೆ ಬಂದು ಒಬ್ಬೊಬ್ಬರೇ ಬಂದು ಇದರಲ್ಲಿ ಸೇರಿಕೊಂಡರು. ಈ 10-75 ಜನ ಇತ್ತು ಮಹಾಸಭೆಯಲ್ಲಿ, ಅದಕ್ಕೆ ಸೇರಿಕೊಂಡರು. ಆಗ ನಾನು ಗುರುಗಳಿದ್ದಾರೆ ಎಂಬ ಒಂದು ಗೌರವದ ಕಾರಣ ಹೇಳೋದಾದರೆ ಗುರುಗಳೇ ಹೇಳಿ ಅಂತೇಳಿ ನಾನು ಹೇಳಲಿಲ್ಲ. ಅಂದರೆ ಅವರ ಒಂದು ಆಶೀರ್ವಾದಕ್ಕಾಗಿ ಬರುವವರು ಕೂಡ ಇರ್ತಾರೆ, ಈಗ ನಮ್ಮ ಜಮಾತಿನ ವಿಷಯ ಮಾತ್ರ ಅಲ್ಲ, ಅವರು ಸಲಹೆ ಸೂಚನೆ ಕೊಡಲಿಕ್ಕೆ ಬಂದಾಗ ಆ ರೀತಿ ಬಂದವರಾಗಿರ್ಬೋದು ಅಂತ ಭಾವಿಸಿ ಅವರನ್ನು ಹೊರಗೆ ಹೋಗಲಿಕ್ಕೆ ನಾವು ಹೇಳಲಿಲ್ಲ. ಇದರ ಮಧ್ಯದಲ್ಲಿ ಏನಾಯಿತು ಅಂತೇಳಿದರೆ, ಇವರ ಕೆಲವು ಹೇಳಿಕೆಯನ್ನು ಜಮಾತಿನವರು ಪ್ರಶ್ನಕ್ಕೆ ಶುರು ಮಾಡಿದರು. ಒಂದೇನಂತ ಹೇಳಿದರೆ, ಹಿಂದಿನ ಕಮಿಟಿಯಲ್ಲಿದ್ದಾಗ ನಮ್ಮ ಮಸೀದಿಯಲ್ಲೊಬ್ಬರು ಗುರುಗಳಿದ್ದಾರೆ, ಅವರಿಗೆ ಅವರ ಬಗ್ಗೆ ಈ ಉಸ್ಮಾನ್ ಜವರಿ ಹೇಳೋರಿಗೆ ವೈಯಕ್ತಿಕವಾಗಿ ಅವರಿಗೆ ಸರಿಯಾಗೋದಿಲ್ಲ, ಇವರ ಬಗ್ಗೆ ಅವರಿಗೆ ಅಲ್ಲೆಲ್ಲ ಇಂಥೆಲ್ಲ ಹೇಳಿಕೊಟ್ಟಿದ್ದಾರೆ. ನಮ್ಮ ಹಿಂದಿನ ಅಧ್ಯಕ್ಷರಿಗೆ ಒಮ್ಮೆ ಫೋನ್ ಮಾಡಿ ಹೇಳಿದರು, ನೀವು ಅವರನ್ನು ಬಿಡಬೇಕು ಅಂತ ಹೇಳಿದರು. ಯಾವುದೇ ಕನ್ಸಲ್ಟಿಂಗ್ ಮಾಡಲಿಲ್ಲ, ಇವರ ಹತ್ರ ಕಾರಣ ಕೇಳಲಿಲ್ಲ, ಏನಿಲ್ಲ, ನೀವು ಆ ಗುರುಗಳನ್ನು ಬಿಡಬೇಕು ಅಂತ ಹೇಳಿದರು. ಆಗ ಇಸ್ಮಾಯಿಲ್ ಅವರು ಹೇಳಿದರು, ಅವ್ರನ್ನ ಹಾಗೆ ಬಿಡಲಿಕ್ಕೆ ಆಗೋದಿಲ್ಲ, ನಮಗೆ ಅದಕ್ಕೆ ಒಂದು ಸ್ವಲ್ಪ ಫಾಲೋಅಪ್ ಮಾಡಬೇಕಾಗುತ್ತೆ, ಅವರ ಬಗ್ಗೆ ಉಸ್ಮಾನ್ ಜವರಿ ಒಬ್ಬರು ಬಿಟ್ಟರೆ ಬೇರೆ ಯಾರಿಗೂ ಕಂಪ್ಲೇಂಟ್ ಇಲ್ಲ, ನಾವು ಬಿಡಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದರು. ಅಲ್ಲ, ನೀವು ಬಿಡಬೇಕು ಅಂತ ಹೇಳಿದರು, ಆದರೆ ಬಿಡಲಿಲ್ಲ. ಒಂದಾದು ಇನ್ನೊಂದು, ಈ ಉಸ್ಮಾನ್ ಜವರಿ ಬ್ರದರ್ಸನ್ನು ಇದಕ್ಕಿಂತ ಒಮ್ಮೆ ಹಿಂದೊಮ್ಮೆ ಇವರು ಭೇಟಿ ಕೊಟ್ಟಾಗ ಕೂಡ ಬೇರೊಂದು ಕಾರ್ಯಕ್ರಮಕ್ಕೆ ಬಂದವರು ಹೊರಗೆ ಇಳಿದು ಹೋಗುವ ಸಂದರ್ಭದಲ್ಲಿ ಉಸ್ಮಾನ್ ಜವರಿ ಬಂದು ಹೇಳಿದ, ನನ್ನ ಸಹೋದರನ ಇವರು ಜಮಾತಿಗೆ ಸೇರಿಸೋದಿಲ್ಲ ಅಂತ ಹೇಳಿದ. ಹೇಳಿದಾಗ ಈ ಗುರುಗಳು ತಿರುಗಿ ನೋಡಿ ಅಧ್ಯಕ್ಷರಿಗೆ, ಇಸ್ಮಾಯಿಲ್ ಹೇಳಿದರೆ ಅವರನ್ನು ಜಮಾತಿಗೆ ಸೇರಿಸಿಕೊಳ್ಳಿ ಅಂತ ಹೇಳಿದರು. ಯಾವುದೇ ಎಂಕ್ವೈರಿ ಮಾಡಲಿಲ್ಲ, ನೀವು ಯಾಕೆ ಸೇರಿಸೋದಿಲ್ಲ ಅಂತ ಕೇಳಲಿಲ್ಲ, ಏನು ತೊಂದರೆ ಕೇಳಲಿಲ್ಲ, ಜಮಾತಿನವರು ಒಂದು ವಿಷಯ ಕೇಳಲಿಲ್ಲ, ಸಡನ್ಲಿ ಡೈರೆಕ್ಟ್ ಆರ್ಡರ್ ಮಾಡಿದರು. ಇದನ್ನು ಅವರು ಪ್ರಶ್ನೆ ಮಾಡಿದರು, ನೀವು ನಮ್ಮೊಂದು ಮುಖ್ಯ ಗುರುಗಳಾಗಿ ನಮಗೆ ಹಾಜಿ ಸ್ಥಾನದಲ್ಲಿರೋ ನೀವು ನೆಲ್ಲಿಯಾಡಿ ಜಮಾತಿನ ಬಗ್ಗೆ ಏನಾದರೂ ಒಂದು ಹೇಳಬೇಕಾದ್ರೆ ನಮ್ಮ ಜಮಾತಿನ ಅಧ್ಯಕ್ಷರಿಗೆ ಕಮಿಟಿಯವರಿಂದ ನೀವು ಸಲಹೆಗಳನ್ನು ಕೇಳಿದ್ದೀರಾ,
ಅವರ ತಪ್ಪೆಂಥದ್ದು, ಇದರ ಸಾಧಕ ಬಾಧಕ ಎಂಥದ್ದು ಅಂತ ನೀವು ಅದನ್ನು ವಿವರ ನೋಡಿದ್ದೀರಾ ಅಂತ ಕೇಳಿದರು. ಅಷ್ಟೇ ಆಗುವಾಗ ಈ 10-11 ಜನ 12 ಜನ ಗಲಭೆಗೆ ಶುರು ಮಾಡಿದರು ಇವನ ಸಹೋದರರು. ಆಗ ನೆಲ್ಲಿಯಾಡಿಯಲ್ಲಿದ್ದ ಸಹ ಎಲ್ಲ ಜಮಾತರು ಸೇರಿ ಹೊಯ್ಕೈ ಎಲ್ಲ ಆಯಿತು. ಅಲ್ಲಿಗೆ ಸಭೆ ಅರ್ಧದಲ್ಲೇ ಮೊಟಕಾಯಿತು. ಮತ್ತು ಪೊಲೀಸ್ ಬಂದರು, ಇವರನ್ನೆಲ್ಲ ಕರ್ಕೊಂಡು ಹೋದರು, ಚದುರಿಸಿದರು ಜನರನ್ನೆಲ್ಲ. ಅಲ್ಲಿಗೆ ಮಹಾಸಭೆ ಮುಕ್ತಾಯ ಆಯಿತು. ಶಾರ್ಟ್ ಆಗಿ ಅಷ್ಟು. ನೀರಗಟ್ಟೆಯಲ್ಲಿ 10 ಕಿಲೋಮೀಟರ್ ದೂರ ಇದೆ. 2 ಮಸ್ಜಿದ್ ಇದೆ ಅದರ ಮಧ್ಯದಲ್ಲಿ. ಹೌದು, ಅದು ಗೊತ್ತಿಲ್ಲ ನಮಗೆ. ಅವರು ಎಮೋಷನಲ್ ಆಗಿ ಹೇಳ್ತಾರೆ, ನಮ್ಮ ತಂದೆ ಅಜ್ಜ ಎಲ್ಲ ಈ ಜಮಾತಿನಲ್ಲಿ ಇದ್ರು. ಹೌದು ಹೌದು, ಅವರು ತೀರೋಗಿದ್ದಾರೆ ಅಲ್ಲ. ಅದರ ಬದಲಿಗೆ ಅವರು ಒಬ್ಬರು ಇದ್ದಾರೆ, ಈ ಉಸ್ಮಾನ್ ಜವರಿ ಅಂತ ಹೇಳುವವರೊಬ್ರು ಸದಸ್ಯರಾಗಿ ಇದ್ದಾರೆ, ಜಮಾತ್ ಸದಸ್ಯರಾಗಿದ್ದಾರೆ. ಉಳಿದ 8 ಜನ ಇದ್ದಾರೆ. ಅದರಲ್ಲಿಗೆ 2-3 ಜನ ಅಲ್ಲಿ ಬೇರೆ ಮನೆ ಮಾಡಿ ಕೂತಿದ್ದಾರೆ. ಆ ಬೇರೆ ಮನೆಯನ್ನು ನಮ್ಮ ಲೆಕ್ಕಕ್ಕೆ ಸೇರಿಸಬೇಕು ಅಂತ ಅವ್ರು ಹೇಳೋದು. ನೀರಗಟ್ಟೆಯಲ್ಲಿ ಅಲ್ಲಲ್ಲ, ನೀರಗಟ್ಟೆಯಲ್ಲಿ. ಖಾಸಿಯವರು ಬಂದದ್ರಿಂದ ಗಲಾಟೆ ಆಯ್ತಲ್ಲ, ಖಾಸಿಯವರಿಗೆ ಇರು ಮಿಸ್ ಆಗಿ. ಹೌದು, ಬರದಿದ್ದರೆ ಗಲಾಟೆ ಆಗುವ ವಿಷಯ ಇಲ್ಲ. ನಾನು ಫೋನ್ ಮಾಡಿ ಹೇಳಿದೆ, ನನ್ನಲ್ಲಿ ಉಪ್ಪಿನಂಗಡಿ ಎಸ್ ಐ ಕೂಡ ಹೇಳಿದರು, ಅವರನ್ನು ಸ್ವಲ್ಪ ದಿನಕ್ಕೆ ನೀವು ಪೋಸ್ಟ್ ಪೋನ್ ಮಾಡಲಿಕ್ಕೆ ಹೇಳಿ. ಈಗ ಕಷ್ಟ ಆಗ್ತದೆ, ಮೊನ್ನೆ ಒಂದು ಗಲಾಟೆ ಆಗಿ ಎಲ್ಲ ಆದಷ್ಟೇ ಅಲ್ಲ, ಮತ್ತು ಈಗ ಪರಿಸ್ಥಿತಿ ಕೂಡ ಅಷ್ಟು ಸರಿ ಇಲ್ಲ ಅಂತ ಹೇಳಿದರು. ನಾನು ಅದನ್ನು ಕನ್ವಿನೆನ್ಸ್ ಮಾಡಿದೆ. ಅದಕ್ಕೆ ಅವ್ರು ಹೇಳಿದ್ರು, ನೀವು ಬರೋರು ಬನ್ನಿ, ಬರೋದವರು ನಾಡೋದನ್ನು ಇದರಲ್ಲಿ ನೋಡಿಕೊಳ್ತೀನಿ, ನಮ್ಮ ಭಾಷೆಯಲ್ಲಿ ಅದು ಮಹಾಶಯ ಅಂತ ಉಂಟು, ಪುನರ್ಜನ್ಮ ಅಲ್ಲಿ ನೋಡಿಕೊಳ್ತೇವೆ ಅಂತ ಹೇಳಿದರು. ಮತ್ತು ಅದಕ್ಕಿಂತ ಚಾವರ ಮುಂದೆ ಮಾತಾಡುವ ಇದು ನಮಗಿಲ್ಲ. ಇನ್ನೊಂದು ಮಾತನ್ನು ಕೂಡ ನೀವು ಹೇಳಿದ್ರಿ, ಏನು ಗೊತ್ತಾ, ಅವರು ನಮ್ಮ ಯಾವುದೇ ಸಲಹೆಗಳನ್ನು ಸ್ವೀಕರಿಸಿಲ್ಲ. ಏಕಾಏಕಿ ಅವರ ಹೌದು ಸತ್ಯ ಹೌದು. ಅಂದರೆ ಈ ಉಸ್ಮಾನ್ ಜವರಿ ಹೋಗಿ ಏನು ಹೇಳ್ತಾರೆ ಅದನ್ನು ಅವರು ನಮ್ಮ ಮೇಲೆ ಇಂಪ್ಲಿಮೆಂಟ್ ಮಾಡಲಿಕ್ಕೆ ನೋಡ್ತಾರೆ. 13 ವರ್ಷ ಆಯಿತು ಅವರನ್ನು ಹೇಳಿದ್ರು ಹೋಗಿ. ಅಂದರೆ ಅವರದ್ದು ಏಕಪಕ್ಷೀಯವಾಗಿ ಅವರು ತೀರ್ಮಾನ ತಗೊಳ್ಳೋದು. ಇವಾಗ ಉಸ್ಮಾನ್ ಜವರಿ ಏನು ಹೇಳ್ತಾರೆ ಅದನ್ನು ಮಾತ್ರ ಇಂಪ್ಲಿಮೆಂಟ್ ಮಾಡಲಿಕ್ಕೆ ಇಲ್ಲಿ ನೋಡ್ತಾರೆ. ಜಮಾತಿಗರ ಒಂದೇ ಒಂದು ಯಾವುದೇ ರೀತಿಯಾದಂಥ ಅಭಿಪ್ರಾಯಗಳನ್ನು ತೆಗೆದುಕೊಳ್ಳುವುದಿಲ್ಲ ಈ ಖಾಸಿಯವರು. ಅದರಿಂದಾಗಿ ಅಲ್ಲಿ ಗೊಂದಲಗಳಾಗ್ತಾ ಇರೋದು. ಇವರು ಜಮಾತಿಗರ ಅಭಿಪ್ರಾಯವನ್ನು ತೆಗೆದುಕೊಂಡಿದ್ರೆ ಯಾವುದು ಸತ್ಯ ಯಾವುದು ಸುಳ್ಳು ಅಂತ ಹೇಳುವಂಥದ್ದು ಅಲ್ಲಿ ಇದು ಮಾಡ್ಬೋದು. ಅದು ಮಾಡುವುದಿಲ್ಲ, ಸಂಗ್ರಹ ಮಾಡುವುದಿಲ್ಲ. ಇವರು ಡೈರೆಕ್ಟ್ ಆಗಿ ಅಟ್ ಲೀಸ್ಟ್ ಕಮಿಟಿ ಅವರೊಂದಿಗೆ ಅಧ್ಯಕ್ಷರು ಮೆಂಬರ್ಗಳೊಂದಿಗೆ ಸಮಾಲೋಚನೆ ಮಾಡಿದ್ರೆ ಸಾಕಾಗ್ತದೆ. ಹೌದು. ಮತ್ತೆ ನಮ್ಮ ಇದರಲ್ಲಿ ಕೆಲವು ಒಂದೊಂದು ಇದರಲ್ಲಿ ಒಬ್ಬೊಬ್ಬರು ಒಂದೊಂದು ಪತ್ರಿಕೆಗಳಲ್ಲಿ ಬರಲಿಲ್ಲ, ಇದರಲ್ಲಿ ಯಾವುದರಲ್ಲಿ ಸಾಮಾಜಿಕ ಜಾಲತಾಣ. ಹೌದೌದು ಹೌದು ಹೌದು, ಮಸೀದಿ ಕಡೆಯಿಂದ ನಾವು ಕಂಪ್ಲೇಂಟ್ ಕೊಟ್ಟಿದ್ದೇವೆ. ಅದಕ್ಕೆ ಅವರ ಮೇಲೆ 307 ಕೇಸ್ ಆಗಿದೆ. ಅದು ಅದರಿಂದ ಬೇರೆ ಬೇರೆ 506 ಅದಿದೆಯಲ್ಲ, ಇದೆ 307 ಇಲ್ಲ. ಅವರ ಮೇಲೆ 10 ಜನ 9 ಜನರ ಮೇಲೆ 307 ಇದೆ. ಹಾಂ ಹೌದು. ಮತ್ತೆ ಇದರಲ್ಲಿ ಇಲ್ಲ ಯಾವುದು ಅವರ ಮೇಲೆ ಹಲ್ಲೆ ಆಗಲಿಲ್ಲ, ಯಾವುದೇ ರೀತಿ ಯಾವುದೇ ಪಾರ್ಟಿ ಸಂಘಟನೆ ನಮ್ಮ ಮಸೀದಿ ಒಳಗೆ ಇಲ್ಲ. ಈಗ ಅವರು ಉಸ್ಮಾನ್ ಜವರಿ ಅದನ್ನು ಬೇರೆ ರೈವರ್ಟ್ ಮಾಡಲಿಕ್ಕೆ ಬೇರೆ ಬೇರೆ ಸಂಘಟನೆಯ ಪಾರ್ಟಿ ಹೆಸರನ್ನು ಎಲ್ಲ ತರ್ತಾ ಇದ್ದಾರೆ. ಇದು ಉಸ್ಮಾನ್ ಜವರಿಯ ಸಹೋದರರು ಮತ್ತು ಜಮಾತಿಗರ ನಡುವೆ ನಡೆದಂತ ಒಂದು ಇದಾಗಿ ಹೌದೌದು ವಾರ್ತಾ ಮಾಧ್ಯಮ ಇದರಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ಅವರು ಬೇರೆ ಬೇರೆ ಪಾರ್ಟಿಯ ಹೆಸರು ಹೇಳಿ ಬೇರೆ ಬೇರೆ ಸಂಘಟನೆ. ಯಾಕಂತ ಹೇಳಿದರೆ ನಮ್ಮ ಜಮಾತಿನಲ್ಲಿ 300 ಮನೆ ಇದೆ. ಅಲ್ಲಿ SSF-ನವರಿದ್ದಾರೆ, SKSSF-ನವರಿದ್ದಾರೆ, SDP-ಅವರಿದ್ದಾರೆ, ಕಾಂಗ್ರೆಸ್ನವರಿದ್ದಾರೆ, BJP-ಅವರಿದ್ದಾರೆ. ಬಟ್ ಯಾರಿಗೂ ಮಸೀದಿಯ ವಿಷಯದಲ್ಲಿ ಕಂಪೌಂಡ್ನೊಳಗೆ ಬರುವಾಗ ಯಾವುದೇ ಇದಿಲ್ಲ, ಗ್ರೂಪಿಸಮ್ ಇಲ್ಲ. ಈಗ ನಾನು SKSSF-ನೊಬ್ಬ ಪದಾಧಿಕಾರಿ, ಇವರು ಮುಸ್ಲಿಂ ಜಮಾತ್ SSF-ನೊಬ್ಬರ ಪದಾಧಿಕಾರಿ, ಇವರು ಕೂಡ SSF-ನ ಪದಾಧಿಕಾರಿ, ಇವರು ಇದರ SDP-ಯದ ಕಾರ್ಯಕರ್ತರು. ಹಾಗೆ ನಮ್ಮದರಲ್ಲಿ ಎಲ್ಲ ಇಷ್ಟು ವರ್ಷದಿಂದಲೂ, ಈಗ ನಾನು ಈ ವರ್ಷ ಹೊಸ ಅಧ್ಯಕ್ಷ ಆಗೋದಲ್ಲ, ಈ ಹಿಂದೆಯೂ ಅಧ್ಯಕ್ಷ ಆಗಿದ್ದೇನೆ, 5-6 ಸಾರಿ ಪ್ರಧಾನ ಕಾರ್ಯದರ್ಶಿ ಆಗಿದ್ದೆ, ಯಾವುದೇ ಸಮಸ್ಯೆ ಬರಲಿಲ್ಲ. ಅವರೀಗ ಇಂಥದ್ದು ಅದು SK-ಅವರು ಮಾಡಿಸೋದು, SDP-ಅವರು ಮಾಡಿಸೋದು ಅಂತೆಲ್ಲ ಹೇಳಿ ಆರೋಪವನ್ನು, ಯಾಕಂತ ಹೇಳಿದ್ರೆ ಅವರ ಮೇಲೆ ಬರುವ ಆರೋಪವನ್ನು ಡೈವರ್ಟ್ ಮಾಡ್ತಾ ಇದ್ದಾರೆ, ಗ್ರೂಪಿಸಮ್ ಮಾಡಲಿಕ್ಕೆ ಹೋಗಿ ರಕ್ಷಣೆ ಮಾಡಲಿಕ್ಕೆ ನೋಡ್ತಾ ಇದ್ದಾರೆ. ಅದು ಶುದ್ಧ ಸುಳ್ಳು, ಅಂಥದ್ದು ಯಾವುದಿಲ್ಲ.
ಅದು ಇಲ್ಲ, ಅದು ಹಾಜಿ ಅಂತ ಹೇಳಿದರೆ ಜಮಾತಿನವರಿಗೆ ಒಂದು ಗೈಡ್ ಮಾಡುವ ಒಂದು ಗುರುಗಳು. ಅದಕ್ಕೆ ಈಗ ಅವರು ಎಸ್ ಎಸ್ ಎಫ್ನವರು ಆಗಬೇಕು, ಎಸ್ ಕೆ ಎಸ್ ಎಸ್ ಎಫ್ನವರೇ ಆಗಬೇಕು ಅಂತ ಏನಿಲ್ಲ. ಆ ಊರಿನವರಿಗೆ ಯಾರು ಸಮ್ಮತ ಅವರನ್ನು ಮಾಡಬಹುದು. ಈಗ ಅವರ ಡಿಮಾಂಡ್ ಇರುವಂತದ್ದು ಒಂದು ಗುರುಗಳನ್ನು ಬಿಡಬೇಕು. ಹೌದು ಅಲ್ವಾ? ಹೌದು. ಇನ್ನೊಂದು ಸದಸ್ಯತ್ವ, ಸಹೋದರರನ್ನು ಮಸೀದಿಗೆ ಸೇರಿಸಬೇಕು, ಹೊರತುಪಡಿಸಿ ಉಳಿದವರಿಗೆಲ್ಲ ಸದಸ್ಯತ್ವ ಕೊಡಬೇಕು. ಎಸ್, ಈಗ ಧರ್ಮಗುರುಗಳಿರುವ ನಮ್ಮ ಮಸೀದಿಯಲ್ಲಿರುವ ಧರ್ಮಗುರು ಅವರು ಶಹೀದ್ ಇದ್ದಾರೆ, ಉಸ್ಮಾನ್ ಜವರಿ ಅವರ ಮಾತು ಕೇಳುದಿಲ್ಲ, ಏನೋ ನ್ಯಾಯ ಇದೆ, ನ್ಯಾಯದ ಪರವಾಗಿದ್ದಾರೆ. ಇದು ಉಸ್ಮಾನ್ ಜವರಿಗೆ ಆಗೋದಿಲ್ಲ. ಅವರು ಹೇಳೋದು ನನ್ನ ಪರವಾಗಿರುವಂತಹ ಗುರುಗಳು ಬೇಕು, ಇವರನ್ನು ಬಿಡಬೇಕು. ಡಿಮ್ಯಾಂಡ್. ಮತ್ತೆ ಈಗ ಈ ಉಸ್ಮಾನ್ ಜವರಿ ಅಂತ ಹೇಳುವ ವ್ಯಕ್ತಿಯ ಒಂದು ಪೂರ್ವ ಇತಿಹಾಸ ನೋಡಿದ್ರೆ, ನೆಲ್ಯಾಡಿ ಜಮಾತಿನ ಲೆಟರ್ ಹೆಡ್ ಅನ್ನು ದುರ್ಬಳಕೆ ಮಾಡಿದ ಆರೋಪ ಉಂಟು ಒಂದು ಹಿಂದೆ 4-5 ವರ್ಷ ಮುಂದೆ. ಅದು ಅಲ್ಲಿಗೆ ಮುಚ್ಚಿ ಹೋಯಿತು. ಆನಂತರ ನೆಲ್ಯಾಡಿಯಿಂದ 2 ಕಿಲೋಮೀಟರ್ ಒಳಗೆ ನಮ್ಮ ಜಮಾತ್ ವ್ಯಾಪ್ತಿಯಲ್ಲಿ ಬೇರೆಯೇ ಒಂದು ದಾರುರ್ ರಹಮಾ ಅಂತ ಒಂದು ಎಜುಕೇಷನ್ ಸೊಸೈಟಿ ಮಾಡಿದರು ಜಮಾತನ್ನು ಬಿಟ್ಟು ಅವರು ವೈಯಕ್ತಿಕವಾಗಿ. ಅದಕ್ಕೆ ಎ ಪಿ ಉಸ್ತಾದ್ ಈ ತಂಗಳರನ್ನೆಲ್ಲ ಹೆಸರು ಹಾಕಿ ದೊಡ್ಡ ಮಟ್ಟದಲ್ಲಿ ಫಂಡ್ ರೈಸಿಂಗ್ ಮಾಡಿದರು. ಮಾಡಿ ಅದಕ್ಕೆ ಒಂದು ಸ್ಥಳದ ಅಗ್ರಿಮೆಂಟ್ ಎಲ್ಲ ಮಾಡಿದರು. ಒಂದು 45 ಲಕ್ಷಕ್ಕೆ ನಾನು ಸ್ಥಳ ಖರೀದಿ ಮಾಡಿದ್ದೇನೆ ಅಂತ ಮಾಡಿ ಅದನ್ನೆಲ್ಲ ಜನರಿಗೆ ತೋರಿಸಿ ದೇಶ ವಿದೇಶದಲ್ಲಿ ಫಂಡ್ ಕಲೆಕ್ಷನ್ ಮಾಡಿದರು. 4 ವರ್ಷ ಮೊದಲು ಅಲ್ಲಲ್ಲ ಇದಲ್ಲ, ನಾನು ಅವರ ವ್ಯಕ್ತಿತ್ವ ಹೇಳೋದು. ಫಂಡ್ ಕಲೆಕ್ಷನ್ ಮಾಡಿ ಅರ್ಧದಲ್ಲಿ ಅದನ್ನು ಬಿಟ್ಟುಬಿಟ್ರು, ಅಲ್ಲಿ ಮಾಡಲಿಲ್ಲ. ಬೇರೊಂದು ಸ್ಥಳಕ್ಕೆ ಒಂದು ಬಾಡಿಗೆ ಇದರಲ್ಲಿದ್ದು ವಕ್ಫ್ ಕಮಿಟಿಯಿಂದ ಸ್ವಲ್ಪ ಹಣ ಎಲ್ಲ ತೆಗೆಯುವ ಉದ್ದೇಶದಿಂದ ನಾನೊಂದು ಸ್ಥಾಪನೆ ಮಾಡಿದ್ದೇನೆ ಇದಂತಲ್ಲಿ ಹೇಳಿ ಅದಕ್ಕೆ ಕೂಡ ಪ್ರಯತ್ನ ಪಟ್ಟರು, ಅದು ಕೂಡ ವಿಫಲ ಆಯಿತು. ಈಗ ನೀರಗಡ್ಡೆಯಲ್ಲಿ ಒಂದು ಸಣ್ಣ ಶೆಡ್ ಮಾಡಿ ಇದು ದೊಡ್ಡ ಫೋಟೋವನ್ನು ದೇಶ ಮೊನ್ನೆ ಕೂಡ ವಿದೇಶಕ್ಕೆ ಹೋಗಿ ಎಲ್ಲ ಹಣ ಕಲೆಕ್ಷನ್ ಮಾಡಿ ಬಂದಿದ್ದಾರೆ. ಇದೇ ಹೆಸರಿನಲ್ಲಿ ನೆಲ್ಯಾಡಿಪೇಟೆಯಲ್ಲಿ ಇವರಿಗೆ ಹಣ ಕಲೆಕ್ಷನ್ ಮಾಡುವುದೇ ಇವರ ಕೆಲಸ. ಇದಕ್ಕೆಲ್ಲ ನಮ್ಮ ಊರಿನವರು ಸಹಕಾರ ಕೊಡೋದಿಲ್ಲ, ಮತ್ತು ನಮ್ಮ ಗುರುಗಳು ಇವರಿಗೆ ಬೇಕಾದ ಹಾಗೆ ಅಡ್ವೈಸ್ ಮಾಡುವುದಿಲ್ಲ, ಅಂದರೆ ಜನರಿಗೆ ಒಂದು ಬೋಧನೆ ಹೇಳೋದಿಲ್ಲ, ಅವರಿಗೆ ಹಣ ಕೊಡಿ. ಅದರ ಬಗ್ಗೆ ಇವರಿಗೆ ದ್ವೇಷ ಉಂಟು. ಆ್ಯಕ್ಚುಲಿ ನಡೆದದ್ದು ಉಸ್ಮಾನ್ ಜವರಿ ಸಹೋದರರ ಮತ್ತು ಜಮಾತಿಗರೆಲ್ಲರ ಒಂದು ಇದು, ಜಮಾತಿಗರೆಲ್ಲರೂ ಒಂದು, ಉಸ್ಮಾನ್ ಜವರಿ ಮತ್ತು ಸಹೋದರರ ಒಂದು ವಾಗ್ವಾದ ಮಾತ್ರ. ಬಟ್ ಅವರು ವಿಷಯವನ್ನು ವಿಷಯಾಂತರ ಮಾಡಲಿಕ್ಕೋಸ್ಕರ ಸಾಮಾಜಿಕ ಜಾಲತಾಣದಲ್ಲಿ ಅವರು ವಾಯಿಸು ಆಮೇಲೆ ವಿಡಿಯೋ ಇದೆಲ್ಲ ಮಾಡಿ ಹರಿಯಬಿಟ್ಟಿದ್ದಾರೆ. ಹೇಗೆ ಅಂತೇಳಿದರೆ ಇದು SDPI ಅವರು ಮಾಡಿದ್ದು, ಇದು ಮಾಡಿದ್ದು ಬೇರೆ ಸಂಘಟನೆಯವರು ಮಾಡಿದ್ದು ಅಂತೇಳಿ ಅಲ್ಲಿ ಜನರನ್ನೊಂದು ಇದು ಮಾಡಲಿಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಅದಕ್ಕೋಸ್ಕರ ಇದರಲ್ಲಿ ಯಾವುದೇ ಸಂಘಟನೆ ಆಗಲಿ ಯಾವುದೇ ಪಕ್ಷ ಆಗಲಿ ಇನ್ವಾಲ್ವ್ ಇಲ್ಲ.